ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅನ್ಪೂರ್ಣ ಅವ್ರಿಗೆ ಮಾಲಿನಿ ಅವ್ರಿಗೆ ಹೇಳ್ಬಿಡೋಣ. ಅಯ್ಯೋ ಬೇಡ ಬೇಡ ಬೋರೇ, ಈಗ್ಲೇ ಹೇಳೋದ್ ಬೇಡ. ನೀವು ನಂಬದಂಗೆ ಅವ್ರಿಬ್ರು ನಂಬಲ್ಲ. ಆಮೇಲೆ ನನ್ನ ಹೆಂಡತಿ ಪುಲ್ ರೈಸು ಸಾಕ್ಷಿ ಕೇಳ್ತಾಳೆ, ಸಾಕ್ಷಿನ ಎಲ್ಲಿಂದ ತರೋದು? ಸಾವಿತ್ರಮ್ಮನ್ ಮಗಳಿದ್ದಾಳಲ್ಲ ಸಾಕ್ಷಿ, ಕರ್ಕೊ ಬನ್ನಿ. ಅಯ್ಯೋ ನಿಮ್ಗೆ ಅರ್ಥನ ಆಗಿಲ್ಲ, ಸ್ವಲ್ಪ ಹತ್ರ ಬನ್ನಿ. ಅವ್ರಿಬ್ರು ಎಲ್ಲೆಲ್ಲಿ ಓಡಾಡ್ತಾರೆ, ಏನ್ ಮಾಡ್ತಾರೆ? ಇಬ್ರು ಒಟ್ಟಿಗೆ ಮಾತಾಡ್ತಿನ್ನ ನನ್ನ ನಡುವೆ ಏನಿಲ್ಲ. ಅದೇ ಅದು ಗಸಗಸ ಅದೇ ಅಮ್ಮಿ, ಅದು ಗಸಗಸ ಪಾಯಸದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಸೀತಮ್ಮ ಅವರು ಸಮರ್ಥು ಮತ್ತು ಗುಲಾಬಿ ಅವ್ರ ಇಬ್ಬರನ್ನ ಶಾಸ್ತ್ರ ಮಾಡಕ್ ಬಿಡ್ತಿಲ್ವಲ್ಲ, ಅದಕ್ಕೆ ಗಸಗಸೆ ಪಾಯಸ ಮಾಡಿ ಕುಡಿಸಿದ್ರೆ ಎನರ್ಜಿ ಬರುತ್ತೆ, ಆರೋಗ್ಯಕ್ಕೆ ಒಳ್ಳೇದಲ್ವ ಅಂತ ಮಾತಾಡ್ಕೊತಾ ಇದ್ವಿ. ಹೌದಲ್ವಾ, ಒಳ್ಳೆ ಐಡಿಯಾ. ಐಡಿಯಾನೂ ಒಳ್ಳೇದೇ ಅಮ್ಮಿ, ಆದ್ರೆ ನಮ್ ರೇಖಾ ಮೇಡಮ್ ಅವ್ರಿಗೆ ಪಾಯಸ ಮಾಡೋದಕ್ ಬರಲ್ವಂತೆ, ಅದಕ್ಕೆ ಅವ್ರು ಹೇಳ್ತಿದ್ದೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಬಿಟ್ಟು ಗಸಗಸೆ ಪಾಯಸ ಮಾಡಿ ಅಂತ ಹೇಳ್ತಿದ್ದೆ. ಗಸಗಸೆ ಪಾಯಸ ಮಾಡಕ್ ಯೂಟ್ಯೂಬ್ ಯಾಕ್ರಿ ನೋಡ್ಬೇಕು? ನನಗೆ ಹೇಳಿದ್ರೆ ನಾನು ಮಾಡಲ್ವಾ? ನೋಡಿ, ಗಸಗಸೆ ವಿಷಯನ ಗುಸ್ಗುಸಾಗಿ ಮಾತಾಡೋ ಅಗತ್ಯ ಇಲ್ಲ. ನನಗೆ ಹೇಳಿದ್ರೆ ನಾನು ಮಾಡ್ತಿದ್ನಲ್ಲ, ನಾನು ಹೋಗಿ ಎಲ್ಲ ರೆಡಿ ಮಾಡ್ಕೋತೀನಿ. ಎಷ್ಟು ಒಳ್ಳೆಯವರು ನೀವು, ಅವಳಿಗಿಂತ ಒಳ್ಳೆಯವರು. ರೇಖಾ ಮೇಡಮ್ ಅವರೇ, ನೋಡಿದ್ರ ನನ್ನ ಹೆಂಡತಿ ಪುಲ್ ರೈಸು ಏನೋ ಒಂದ್ ಹೇಳ್ಬಿಟ್ಟೆ, ಅದನ್ನೇ ಸತ್ಯ ಅಂತೇಳಿ ನಂಬ್ಕೊಂಡು ಹೋಗ್ಬಿಟ್ಲು. ಈಗ ಈ ವಿಷಯನ ಸೀತಮ್ಮ ಅವ್ರ ತಲೆಗೆ ಹುಳ ಬಿಟ್ಟಂಗ್ ಬಿಡ್ಬೇಕು. ಅಯ್ಯೋ, ಅವ್ರು ನಿಮ್ಗ್ ಹುಳ ಬಿಡ್ತಾರೋ ನೀವು ಅವ್ರಿಗೆ ಹುಳ ಬಿಡ್ತಿರೋ ಒಂದು ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ನಾವಿಬ್ರು ಗಂಡ ಹೆಂಡತಿ ಅನ್ನೋದೇ ಡೌಟ್. ಅಲ್ಲ ಗುಲಾಬಿ ಸಮರ್ಥ ಗಂಡ ಹೆಂಡತಿ ಅನ್ನೋದು ಡೌಟ್ ಒಂದೇ.